ಕರ್ನಾಟಕ ರಾಜ್ಯದ ಆತ್ಮೀಯ ರೈತ ಬಾಂಧವರಿಗೆ ಧನ್ಯವಾದಗಳು. ಕರ್ನಾಟಕ ರಾಜ್ಯದ ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನ ಮೇಲ್ಮುರಿ ಗ್ರಾಮದ ಯುವ ಪ್ರಗತಿಪರ ರೈತರಾಗಿರ್ತಕ್ಕಂಥ ಶಿವಯೋಗ ವಿರ್ವದ್ರಪ್ಪ ಮತ್ತೂರು ಅವರ ಜಿಲ್ಲೆ ಬೆಳೆಯಲ್ಲಿ ಕರ್ನಾಟಕ ಸಂಘ ಸಾಹಿತ್ಯ ಪರಿಷತ್ತು ಮತ್ತು ಶುದ್ಧ ಸಾವಯವ ಕಂಪನಿಯಾಗಿರ್ತಕ್ಕಂಥ ಅನೇಕ ಕಂಪನಿಯ ಆಶ್ರಯದಲ್ಲಿ ರೈತ ಜಾಗೃತಿ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಕರ್ನಾಟಕ ರಾಜ್ಯದಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಗುಂಟೂರು ಜಿಲ್ಲೆಯನ್ನು ಬೆಳೆಯೋದು ಬಹಳ ವಿಶೇಷ. ರಾಜ್ಯದಲ್ಲಿ ಅತಿ ಹೆಚ್ಚು ಗುಂಟೂರು ಜಿಲ್ಲೆ ಬೆಳೆತಕ್ಕಂಥ ಯಾವುದಾದ್ರೂ ಜಿಲ್ಲೆ ಇದ್ರೆ ಅದು ಹಾವೇರಿ ಜಿಲ್ಲೆ. ಈ ವರ್ಷ ಎಲ್ಲ ಮುಂಗಾರಿ ತರವಾದ ಕಾರಣ ಹತ್ತಿ ಮೆಕ್ಕೆಜೋಳ ಎಲ್ಲ ಬಿತ್ತನೆ ಆಗಿದೆ. ಯಾವುದಾದ್ರೂ ಬೆಳೆ ಇದ್ರೆ ಜಿಲ್ಲೆ ಬೆಳೆ ಈ ಒಂದು ಆರ್ಥಿಕ ಸಂಕಷ್ಟ ಸಿಕ್ಕಿದಾನೆ ಅದರಿಂದ ಹೊರಗೆ ಬರಲ್ಲ ಈ ಒಂದು ಜಿಲ್ಲೆ ಬೆಳೆ ಭಾಳ ಸಹಾಯ ಮಾಡಿದೆ. ಅದಕ್ಕೆ ಭಾಗವಾಗಿ ಈ ಕಳೆದ ಒಂದು ತಿಂಗಳಿಂದ ದರನೂ ಕೂಡ 5,000-8,000 ಇರೋದ್ರಿಂದ ರೈತ ಒಂದು ಸಂತೃಪ್ತಿಯ ಒಂದು ಜೀವನವನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಆ ಭಾಗವಾಗಿ ಇವತ್ತು ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತು ಮತ್ತು ಅನ್ಯುಕ ಕಂಪನಿ ರೈತ ಜಾಗೃತಿ ಕಾರ್ಯಕ್ರಮ ವಿಶೇಷವಾಗಿ ಆಯೋಜಿಸಿದ್ದು, ವಿಶೇಷವಾಗಿ ಈ ಮಣ್ಣನ್ನು ರಕ್ಷಣೆ ಮಾಡಲಿಕ್ಕೆ ಸಂರಕ್ಷಣೆ ಮಾಡಲಿಕ್ಕೆ ಏನು ಪ್ರಮುಖ ಉತ್ಪನ್ನಗಳು ಬೇಕು, ತಿಪ್ಪೆ ಗೊಬ್ಬರ, ಕೋಳಿ ಗೊಬ್ಬರ, ಅದರ ಜೊತೆಗೇ ಶುದ್ಧ ಸಾವಯವಂತ ಬೆಲ್ಜಿಯಂ ತಂತ್ರಜ್ಞಾನದ ಸತ್ವ ಗೋಲ್ಡ್ ರಾಫ್ ಹಾಗೆಯೇ ಹೈಟೆನಿಕ್ ಎಂ ಮತ್ತು SRS 909 ಪವರ್ ಮೈಸಿನ್ ಜೊತೆಗೆ ಲೀ ಪಾರ್ಕ್ ಹಾಗೂ ಸ್ಟ್ಯಾಂಡರ್ಡ್ 95 ಇತ್ಯಾದಿ ಉತ್ಪನ್ನಗಳನ್ನು ಉಪಯೋಗಿಸಿ ಒಂದು ಉತ್ತಮ ಫಲಿತಾಂಶವನ್ನು ಪಡೆಯತಕ್ಕಂಥ ರೈತ ಇಡೀ ಜಿಲ್ಲೆಯ ರೈತರಿಗೆ ಮಾದರಿಯಾಗಿದ್ದಾನೆ. ಆರಂಭದಿಂದಲೇ ಎಲ್ಲ ಸಾವಯವ ಉತ್ಪನ್ನಗಳನ್ನು ಉಪಯೋಗಿಸಿ ಉತ್ತಮ ಬೆಳೆಯನ್ನು ಬೆಳೆದು ಇವತ್ತು ಜಿಲ್ಲೆಯ ರೈತರಿಗೆ ಒಂದು ಸಾಕ್ಷಿಯಾಗಿದ್ದಾನೆ. ತವೆಲ್ಲ ಇಲ್ಲಿ ನೋಡ್ಬೋದು, ಬಹಳ ಅದ್ದೂರಿಯಾಗಿ ಹೂವು ಬ್ರಾಂಚಸ್ಸನ್ನು ನೋಡ್ಬೋದು, ಹೂವನ್ನು ಗಮನಿಸಬಹುದು. ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂಥ ತಾಜಾ ತವರಿಂದ ಕೂಡಿರ್ತಕ್ಕಂಥ ಒಂದು ಬೆಳೆಯನ್ನು ತಾವಿಲ್ಲಿ ಗಮನಿಸಬಹುದು. ರೈತ ಶಿವಯೋಗಿ ಮತ್ತೂರವರು ನಮ್ಮೆಲ್ಲ ಬೆಳೆಗಳಿಗೆ ಸಿಂಪರಣೆ ಮತ್ತು ಗೊಬ್ಬರದ ಮುಖಾಂತರ ಸತ್ವ ಮತ್ತು ಗೋಲ್ಡ್ ರಾಫ್ ಹೈಟೆನಿಕ್ ಎಂಬನ್ನು ಹಾಕೋದ್ರ ಮುಖಾಂತರ ಒಂದು ಉತ್ತಮ ಬೆಳೆಯನ್ನು ಬೆಳೆದಿದ್ದಾನೆ. ಈ ಬೆಳೆಯನ್ನು ನೋಡಿ ಎಲ್ಲ ರೈತರು ಬಹಳ ಸಂತಸಪಟ್ಟರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.